ಮೇಷರಾಶಿಯವರಿಗೆ ಗುರು ಮತ್ತು ರಾಹುವಿನ ಯುತಿ ಇಂದು ಸಹ. ಹೀಗಿರುವಾಗ ಹಲವು ರೀತಿಯಾದಂತಹ ಸಮಸ್ಯೆಗಳು ದೇಹದಲ್ಲಿ ರೋಗಬಾಧೆಯಾಗಿ, ಆ ರೋಗಬಾಧೆಯನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಾಗಿರತಕ್ಕಂಥದ್ದಿದೆ, ವೈದ್ಯರ ಸಲಹೆ ಅಗತ್ಯವಾಗಿರತಕ್ಕಂಥದ್ದೇ ಇಂದಿನ ದಿವಸ. ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಚಂದ್ರ ಇರುವುದರಿಂದ ಸುಖಾಧಿಪತಿ ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ಬಲಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಇವತ್ತಿನ ದಿವಸ ಅತ್ಯಂತ ಅನುಕೂಲವಾಗಿರತಕ್ಕಂಥದ್ದು. ಅಮಾವಾಸ್ಯೆ ತಿಥಿ ಇದೆ, ನಾಗದೇವತಾ ಉಪಾಸನೆಯನ್ನು ಮಾಡಿಕೊಳ್ಳಿಕ್ಕೆ ಒಳ್ಳೆಯದು, ಆಶ್ಲೇಷ ಬಲಿಯನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ, ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ ಮೇಷರಾಶಿಯವರಿಗೆ. ನೋಡಿ, ಮೇಷರಾಶಿಯವರಿಗೆ ವಿಶೇಷವಾಗಿ ರಾಹು ಮತ್ತು ಗುರುವಿನ ಯುತಿ ಇದ್ದದ್ದರಿಂದ ಋಣಬಾಧೆ ಆಗಾಗ ಕಾಡ್ತಾ ಇರುವಂತಹ ಸಾಧ್ಯತೆ. ಆ ಋಣಬಾಧೆಯನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಲವಣ, ಅರ್ಥಾತ್ ಸೈಂಧವ ಲವಣ. ಇವತ್ತಿನ ದಿವಸ ನೀವು ಲವಣವನ್ನಿಟ್ಟು ಪೂಜೆ ಮಾಡುವಂತಹ ಪದ್ಧತಿಯನ್ನು ತಿಳಿದುಕೊಂಡ್ರಿ ತಂತ್ರಸಾರ ಪೂಜೆಯಲ್ಲಿ. ಅದೇ ನೀವು ಸೈಂಧವ ಲವಣವನ್ನು ಉಪಯೋಗಿಸುವುದರಿಂದ ನಿಮಗಿರ್ತಕ್ಕಂತಹ ಋಣಬಾಧೆಗಳು ಶೀಘ್ರವಾಗಿ ಪರಿಹಾರವಾಗ್ತದೆ. ಇದು ಶಾಸ್ತ್ರೀಯವಾಗಿ ಹೇಳಿರ್ತಕ್ಕಂಥದ್ದು, ಅಡಪಡ ಅಲ್ಲ, ಅವರಿವರು ಹೇಳಿದ್ದಲ್ಲ. ಸೈಂಧವ ಲವಣವನ್ನು ನೀವು ಮನೆಯಲ್ಲಿ ಕಟ್ಟುವುದರಿಂದ ಶೀಘ್ರವಾಗಿ ಋಣಬಾಧೆ ಪರಿಹಾರವಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ಸೈಂಧವ ಲವಣ ಅಂದರೆ ಕಲ್ಲುಪ್ಪು, ಅದೊಂದು ಗೆಡ್ಡೆ. ಅದನ್ನು ನೀವು ಮನೆಯ ಮುಂಭಾಗದಲ್ಲಿ, ವಿಶೇಷವಾಗಿ ಮನೆಯ ಒಳಭಾಗದಲ್ಲಿ ಒಂದು ದೊಡ್ಡ ಗೆಡ್ಡೆಯನ್ನು ಕೆಂಪು ವಸ್ತ್ರದಲ್ಲಿ ಹಾಗೂ ಒಂದು ನೀರು ಕೆಳಗೆ ಬೀಳದ ವ್ಯವಸ್ಥೆಯನ್ನು ಮಾಡಿಕೊಂಡು ಕಟ್ಟುವುದರಿಂದ ಆಗ ಅದರಲ್ಲೇ ನೀರು ತೊಟ್ಟಿಕ್ಕಿ ತೊಟ್ಟಿಕ್ಕಿ ಆ ಗಡ್ಡೆ ಕರಗಿದ ಹಾಗೆ ನಿಮ್ಮ ಋಣಬಾಧೆಗಳು ಪರಿಹಾರವಾಗ್ತದೆ, ಕರಗಿ ಹೋಗ್ತದೆ. ಸುಲಭವಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದಿದೆ, ಮಾಡಿಕೊಳ್ಳಿ ಮೇಷರಾಶಿಯವರು ಋಣಬಾಧಾ ಪರಿಹಾರಕ್ಕಾಗಿ. ಜೊತೆಯಲ್ಲಿ ಆಶ್ಲೇಷಾವಲಿಯನ್ನು ಮಾಡಿಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಇರತಕ್ಕಂತಹ ನಾಗದೋಷಗಳು ಪರಿಹಾರವಾಗುವಂತಹ ಸಾಧ್ಯತೆ ಇದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಜೊತೆಯಲ್ಲಿ ನೀವು ಸುಲಭವಾಗಿ ನವನಾಗ ಸ್ತೋತ್ರವನ್ನು ಪಠನ ಮಾಡುವುದರಿಂದಲೂ ಸಹಿತವಾಗಿ ನಾಗದೋಷವು ನಿಧಾನವಾಗಿ ಪರಿಹಾರವಾಗುವಂತಹ ಸಾಧ್ಯತೆ. ಮಾಡಿಕೊಳ್ಳಿ, ಪ್ರತಿನಿತ್ಯವೂ ನಾಗಸ್ತೋತ್ರವನ್ನು ಪಠನ ಮಾಡಿ, ಶುಭವಾಗುತ್ತೆ ಮೇಷರಾಶಿಯವರು. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರನು ಶತ್ರುವಿನ ಮಟ್ಟಿಗೆ ಇದ್ದಾನೆ, ತೃತೀಯ ಸ್ಥಾನದಲ್ಲಿ ಚಂದ್ರನ ಒಟ್ಟಿಗೆ, ಶತ್ರುವಾದಂತಹ ರವಿಯ ಒಟ್ಟಿಗಿದ್ದಾನೆ. ಹೀಗಿರುವಾಗ ಶತ್ರುಗಳ ತೊಂದರೆ, ನಿಮ್ಮ ತಂದೆಗಿರುವಂತಹ ಶತ್ರುಗಳು ನಿಮಗೆ ಅಥವಾ ನಿಮ್ಮ ತಾಯಿಗಿರತಕ್ಕಂತಹ ಶತ್ರುಗಳು ನಿಮಗೆ ಕಾಡುವ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ನಿಮ್ಮ ಕುಟುಂಬಕ್ಕೆ ಶತ್ರುಗಳು ಹಿಂದಿನಿಂದಲೂ ಕಾಡುವ ಸಾಧ್ಯತೆ ಇದೆ. ಜೊತೆಯಲ್ಲಿ ವಿಶೇಷವಾಗಿ ಆನುವಂಶಿಕವಾಗಿ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ. ಆನುವಂಶಿಕವಾದಂತಹ ಶತ್ರುಬಾಧ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ದೇವೀಪಾರಾಯಣದಲ್ಲಿ ಬರತಕ್ಕಂತಹ ಒಂದು ಶ್ಲೋಕ ಸಾಕು ಪರಿಹಾರಕ್ಕೆ. ಸರ್ವ ಅಬಾಧ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರೀ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿ ವಿನಾಶನಂ ಹೇಳುವಂತಹ ಶ್ಲೋಕ. ಈ ಶ್ಲೋಕವನ್ನು ನೀವು ಒಂದು 10,000 ಸಾರಿ ಪಠನ ಮಾಡುವುದರಿಂದ ನಿಮಗೆ ಆನುವಂಶಿಕವಾಗಿ ಬಂದಂತಹ ನಿಮಗೆ ಹಿಂದಿನ ಶತ್ರುಗಳ ದೋಷಗಳು ಪರಿಹಾರವಾಗ್ತದೆ, ಶತ್ರುಗಳು ಇನ್ನಿಲ್ಲದಂತಾಗ್ತಾರೆ. ಆದ್ದರಿಂದ ಶತ್ರುಗಳ ದೋಷ ದಮನಕ್ಕಾಗಿ, ಶಮನಕ್ಕಾಗಿ ಈ ಶ್ಲೋಕವನ್ನು ಪಠನ ಮಾಡಿಕೊಳ್ಳಿ. ಮತ್ತೊಮ್ಮೆ ಹೇಳ್ತೇನೆ, ಸರ್ವ ಅಬಾಧ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರೀ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ ವೈರಿ ವಿನಾಶನಂ. ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ವೈರಿಗಳು ಇನ್ನಿಲ್ಲದಂತಾಗ್ತಾರೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ವೃಷಭರಾಶಿಯವರಿಗೆ. ನೋಡಿ, ವೃಷಭರಾಶಿಯವರಿಗೆ ಇದು ದುರ್ಗಾ ಸಪ್ತಶತಿಯಲ್ಲಿ ಬಂದಿರತಕ್ಕಂತಹ ಶ್ಲೋಕ. ಆದ್ದರಿಂದ ಇದನ್ನು ಉಪಯೋಗಿಸಿದರೆ ಯಾವುದೇ ರೀತಿಯಾದಂತಹ ಅಪರಾಧ ಇಲ್ಲ, ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಷಭರಾಶಿಯವರು. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂತಹ ಬುಧನು ಅಂಗಾರಕರ ಒಟ್ಟಿಗಿದ್ದಾನೆ, ಶತ್ರುಸ್ಥಾನಾಧಿಪತಿಯ ಒಟ್ಟಿಗೆ. ನೋಡಿ, ಶತ್ರುಸ್ಥಾನಾಧಿಪತಿಯ ಒಟ್ಟಿಗೆ ತೃತೀಯ ಭಾವದಲ್ಲಿದ್ದಾನೆ, ಅರ್ಥಾತ್ ನಿಮಗೆ ಸಹಜರೇ ಶತ್ರುಗಳಾಗುವಂತಹ ಸಂದರ್ಭ ಇದೆ.
ಸುಖಸ್ಥಾನ ಮನೆಯ ಸ್ಥಾನವಾಗಿರ್ತಕ್ಕಂಥದ್ದು. ಆ ಮನೆಯಲ್ಲಿ ಹುಟ್ಟಿದಂತಹ ಮಕ್ಕಳೇ ಶತ್ರುಗಳಾಗುವಂತಹ ಸಂದರ್ಭ ಇದೆ. ಶತ್ರುಗಳಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಸಹಿತವಾಗಿ ಅಮಾವಾಸ್ಯಾ ತಿಥಿಯಂದು ವಿಶೇಷವಾಗಿ ನಿಮಗಿರ್ತಕ್ಕಂತಹ ಸಂಕಷ್ಟಗಳ ಪರಿಹಾರಕ್ಕಾಗಿ ಸರ್ವ ಅಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತಃ ಮನುಷ್ಯೋಮತ್ ಪ್ರಸಾದೇನ ಭವಿಷ್ಯತಿನ ಸಂಶಯ. ಈ ಶ್ಲೋಕವು ಸಹಿತವಾಗಿ ದುರ್ಗಾ ಸಪ್ತಶತಿಯಲ್ಲಿ ಹೇಳಿರ್ತಕ್ಕಂಥದ್ದು, ಚಂಡಿಕಾ ಪಾರಾಯಣವನ್ನು ಮಾಡುವಾಗ ಬರ್ತದೆ. ಈ ಶ್ಲೋಕವನ್ನು ನೀವು ಪಠನ ಮಾಡುವಾಗ ನಿಮ್ಮ ಮನೆಯಲ್ಲಿ ಧನಧಾನ್ಯಕ್ಕೆ ಕೊರತೆ ಇರುವುದಿಲ್ಲ. ಇದು ದೇವಿಯೇ ಹೇಳಿರ್ತಕ್ಕಂತಹ ಮಾತಿದು. ಸರ್ವಾಬಾಧ ವಿನಿರ್ಮುಕ್ತೋ, ನೋಡಿ, ಎಲ್ಲ ಬಾಧೆಗಳಿಂದ ಮುಕ್ತರಾಗ್ತಾರಂತೆ. ಸರ್ವಾಬಾಧ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ. ನಿಮ್ಮ ಮನೆಯಲ್ಲಿ ಧನಧಾನ್ಯಕ್ಕೆ ಕೊರತೆ ಇರುವುದಿಲ್ಲ, ಕೂಡುತ್ತದೆ, ಅದು ಬಂದು ಸೇರ್ತದೆ. ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ ಪ್ರಸಾದೇನ, ತಾಯಿ ಹೇಳುವಂತಹದ್ದು, ಮನುಷ್ಯರೇ ನನ್ನ ಪ್ರಸಾದದಿಂದ ಅನುಗ್ರಹದಿಂದ, ಮನುಷ್ಯೋ ಮತ್ ಪ್ರಸಾದೇನ ಭವಿಷ್ಯತಿನ ಸಂಶಯ, ಸಂಶಯಕ್ಕೆ ಎಡ ಇಲ್ಲದಂತೆ ಭವಿಷ್ಯತ್ ಕಾಲದಲ್ಲಿ ನಿಮಗೆ ಅನುಗ್ರಹವಾಗ್ತದೆ. ಆದ್ದರಿಂದ ಇದು ಸುಲಭವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಇದನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ರೀತಿಯಂತಹ ಬಾಧೆಯಾಗಲಿ ದೋಷವಾಗಲಿ ಇಲ್ಲ. ಸಾಧ್ಯವಾದರೆ ಮಾಡಿಕೊಳ್ಳಿ ಮಿಥುನ ರಾಶಿಯವರು. ಇಂದಿನ ದಿವಸ ಶುಭವಾಗಲಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ, ನೋಡಿ, ನಿಮ್ಮ ರಾಶಿಯಲ್ಲೇ ರವಿಚಂದ್ರರ ಯುತಿ, ಅಮಾವಾಸ್ಯೆ. ಅಮಾವಾಸ್ಯೆ ದಿವಸವೇ ಅಲ್ವೇ ಇಬ್ಬರು ಒಟ್ಟು ಸೇರೋದು, ಒಂದೇ ರಾಶಿಯಲ್ಲಿರೋದು, ಒಂದೇ ಅಂಶಕಕ್ಕೆ ಬರೋದು, ಒಂದೇ ಡಿಗ್ರಿಯಲ್ಲಿರತಕ್ಕಂಥದ್ದು, ಎಲ್ಲೆಲ್ಲೂ ಕತ್ತಲೆ ಆವರಿಸೋದು, ಎಲ್ಲೆಲ್ಲೂ ಅಮಾವಾಸ್ಯೆಯ ಭಯ ಉಂಟಾಗೋದು. ಅಮಾವಾಸ್ಯೆ ಆದ್ದರಿಂದ ಸಾಕಷ್ಟು ತೊಂದರೆಗಳಿರ್ತದೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ, ನಿಮ್ಮ ರಾಶಿಯಲ್ಲೇ ಇದ್ದದ್ದರಿಂದ. ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ, ಆದ್ದರಿಂದ ಆಶ್ಲೇಷ ನಕ್ಷತ್ರ ಅಂದರೆ ಸರ್ಪ ಭಯ ಉಂಟಾಗುವಂತಹ ಸಾಧ್ಯತೆ. ಕತ್ತಲಲ್ಲಿ ತಿರುಗಬೇಡಿ, ಕತ್ತಲಲ್ಲಿ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಆಗಾಗ ನಾಗನಿಗೆ ಸಂಬಂಧಪಟ್ಟಂತಹ ದೋಷಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳು ನಿಮಗೆ ಕಾಣಿಸುವಂತಹ ಸಾಧ್ಯತೆ. ಕೆಲವರಿಗೆ ಚರ್ಮ ರೋಗ, ಅದಕ್ಕೆ ಸರ್ಪ ಹುಣ್ಣು ಅಂತ ಹೇಳುವವರಿದ್ದಾರೆ, ಸರ್ಪ ಸುತ್ತು ಅಂತ ಹೇಳುವವರಿದ್ದಾರೆ, ಸರ್ಪದಿಂದ ಆಗತಕ್ಕಂತಹ ನವೆಗಳು ಹೇಳುವಂತಹದ್ದಿದೆ. ಅದಕ್ಕೆ ಪರಿಹಾರ ರೂಪವಾಗಿ ವನಸ್ಪತಿಯನ್ನೇ ಉಪಯೋಗಿಸಿದಾಗ ಶೀಘ್ರವಾಗಿ ಗುಣಮುಖವಾಗುವಂತಹ ಸಂದರ್ಭ ಇದೆ. ಯಾವ ವನಸ್ಪತಿಯನ್ನು ಉಪಯೋಗಿಸಬೇಕು? ಸರ್ಪಗಂಧಿ ಬೇರು ಕೇಳಿರಬಹುದು ತಾವು, ಅದನ್ನು ಉಪಯೋಗಿಸುವುದರಿಂದ ಸರ್ಪ ಸುತ್ತಾಗಿರಲಿ, ಸರ್ಪ ಹುಣ್ಣಾಗಿರಲಿ, ಅಥವಾ ಸರ್ಪದಿಂದ ಬರತಕ್ಕಂತಹ ಅಥವಾ ಸರ್ಪದ ಮುಳ್ಳು ನಿಮಗೆ ತಾಗಿ ಅದರಿಂದ ಬರುವಂತಹ ವಿಶೇಷವಾದಂತಹ ತೊಂದರೆಗಳು. ಇಲ್ಲಿ ಸರ್ಪದ ಮುಳ್ಳು ಅಂದರೆ ಸರ್ಪದ ಹಲ್ಲುಗಳು, ಅದು ಮುಳ್ಳಿನ ಆಕೃತಿಯಲ್ಲಿರ್ತದೆ. ಅದು ನಿಮಗೇನಾದರೂ ಕಾಲಿಗೇನಾದರೂ ಅದೇನೋ ಸರ್ಪ ಸತ್ತೋಗಿದೆ, ಸತ್ತೋದಂತಹ ಸರ್ಪದ ಬಾಯಿಯ ಭಾಗದಲ್ಲಿರ್ತಕ್ಕಂತಹ ಹಲ್ಲುಗಳೇನಿದೆಯೋ ಅದೇನಾದರೂ ಆಕಸ್ಮಿಕವಾಗಿ ನಿಮ್ಮ ಕಾಲಿಗೆ ತಾಗಿದರೆ ನಂಜು ಏರ್ತದೆ, ಆ ನಂಜು ಏರಿ ಅದರಿಂದ ಅಪಾಯ ಉಂಟಾಗುವಂತಹ ಸಾಧ್ಯತೆ. ಆ ದೋಷ ಪರಿಹಾರಕ್ಕೂ ಸರ್ಪಗಂಧಿ ಬೇರು ಅನುಕೂಲಕರವಾಗಿರತಕ್ಕಂತಹದ್ದು. ಒಟ್ಟಾರೆ ಸರ್ಪಗಂಧಿ ಅತ್ಯಂತ ಅಮೂಲ್ಯವಾಗಿರತಕ್ಕಂತಹ ಒಂದು ಔಷಧ. ಇದನ್ನು ನೀವು ಮನೆಯಲ್ಲೇ ಇಟ್ಟುಕೊಳ್ಳುವುದರಿಂದ ನಿಮ್ಮ ಮನೆಗೆ ಸರ್ಪದ ಭಯ ಇರುವುದಿಲ್ಲ, ಸರ್ಪಗಳು ನಿಮ್ಮ ಮನೆಯತ್ತ ಗಮನವನ್ನೂ ಹೊರಿಸುವುದಿಲ್ಲ. ಇದನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ದೋಷ ಪರಿಹಾರಕ್ಕಾಗಿ ನಾಗಶಾಂತಿ ಅಥವಾ ಆಶ್ಲೇಷಾಬಲಿ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ. ಇಂದಿನ ದಿವಸ ಸಿಂಹರಾಶಿಯವರ ಫಲವನ್ನು ನೋಡುವಾಗ, ನಿಮ್ಮ ರಾಶಿಯಲ್ಲೇ ಕುಜ ಮತ್ತು ಬುಧರ ಯುತಿ ಇರತಕ್ಕಂಥದ್ದಿದೆ. ಅಗರ ತಮ್ಮತಿ ಕಷ್ಟ, ಯಾರಿಗೆ? ವಿದ್ಯಾರ್ಥಿಗಳಿಗೆ ಕಷ್ಟ ಉಂಟಾಗ್ತದೆ. ವಿದ್ಯಾರ್ಜನೆಯನ್ನು ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆ. ಓದಿದ್ದೆಲ್ಲ ಮರೆತು ಹೋಗ್ತದೆ, ನೆನಪು ಉಳಿಯುವುದೇ ಇಲ್ಲ, ಬುದ್ಧಿಯಲ್ಲಿ ಏನೂ ತೋಚುವುದಿಲ್ಲ, ಪುಸ್ತಕವನ್ನು ಹಿಡಿದಾಗ ನಿದ್ದೆ ಬರ್ತದೆ, ಪುಸ್ತಕ ಬಿದ್ದು ಹೋಗ್ತದೆ, ಗುರುಗಳು ಹೇಳಿಕೊಟ್ಟಂತಹ ಪಾಠಗಳು ಸಹಿತವಾಗಿ ನೆನಪಿರುವುದಿಲ್ಲ, ಶಾಲೆಗೆ ಹೋಗುವಾಗಲೂ ಶೂನ್ಯ, ಶಾಲೆಯಿಂದ ಮನೆಗೆ ಬರುವಾಗಲೂ ಶೂನ್ಯ, ಏನೂ ಇಲ್ಲ, ತಲೆಯಲ್ಲಿ ಏನೂ ಉಳಿಯೋದಿಲ್ಲ. ಇದಕ್ಕೇನು ಮಾಡಬೇಕು ಹೇಳುವಂತಹದ್ದು ಒಂದು ಪ್ರಶ್ನೆ.
ಹೀಗಿರುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಸರಸ್ವತಿ ಶ್ಲೋಕವನ್ನು ಪಠನ ಮಾಡುವುದರಿಂದ ಶೀಘ್ರವಾಗಿ ಮಕ್ಕಳಿಗೆ ಅನುಕೂಲ, ಅಥವಾ ಬ್ರಾಹ್ಮಿಯನ್ನು ಉಪಯೋಗಿಸುವುದರಿಂದ ಅನುಕೂಲ ಉಂಟಾಗ್ತದೆ. ಬ್ರಾಹ್ಮಿ ತಾವು ನೋಡಿರಬಹುದು, ಒಂದೆಲಗ ಅಂತ ಹೇಳ್ತೇವೆ ಅಲ್ವೇ, ನೀವು ಸಹಿತವಾಗಿ ಹೇಳ್ತೀರಿ ಒಂದೆಲಗ, ಅಥವಾ ಬ್ರಾಹ್ಮಿ ಎಲೆ, ಅಥವಾ ಬ್ರಾಹ್ಮಿ ಪೌಡರು, ಅಥವಾ ಬ್ರಾಹ್ಮಿ ಚೂರ್ಣ, ಇವೆಲ್ಲವೂ ಸಹಿತವಾಗಿ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು, ವಿದ್ಯೆಗೂ ಅನುಕೂಲಕರವಾಗಿರತಕ್ಕಂಥದ್ದು. ದೋಷ ಪರಿಹಾರಕ್ಕಾಗಿ ಬ್ರಾಹ್ಮಿ ಸೇವನೆ ಅದು ಅತ್ಯಂತ ಅನುಕೂಲ ಇರತಕ್ಕಂಥದ್ದಿದೆ. ಜೊತೆಯಲ್ಲಿ ವಿಶೇಷವಾಗಿ ಮೇಧಾ ಸರಸ್ವತಿ ಮಂತ್ರವನ್ನು ಪಠಿಸುವುದರಿಂದ, ಮೇಧಾದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಅಥವಾ ಶಾರದಾಂಬಾ ದರ್ಶನವನ್ನು ಮಾಡುವುದರಿಂದ ನಿಮಗಿರ್ತಕ್ಕಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬರತಕ್ಕಂತಹ ತೊಂದರೆಗಳು ಪರಿಹಾರವಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕ್ಕಳಿಗೆ ವಿಶೇಷವಾಗಿ ಅಕ್ಷರಾಭ್ಯಾಸವನ್ನು ಶಾರದಾಂಬೆಯ ಸನ್ನಿಧಾನದಲ್ಲಿ ಮಾಡುವುದರಿಂದ, ಅಥವಾ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಮಾಡುವುದರಿಂದ, ಅಥವಾ ದೇವಿಯ ಸನ್ನಿಧಾನದಲ್ಲಿ ಮಾಡುವುದರಿಂದ ಮಕ್ಕಳಿಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರು ಇವತ್ತಿನ ದಿವಸ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಬುಧ ವ್ಯಯದಲ್ಲಿದ್ದಾನೆ, ಖರ್ಚು ವಿಪರೀತ. ಮಕ್ಕಳಿಗೂ ಮಕ್ಕಳ ವಿಷಯದಲ್ಲಿ ಖರ್ಚು ಸಾಕಷ್ಟು ಆಗ್ತದೆ, ಮಕ್ಕಳ ವಿಷಯದಲ್ಲಿ ಸಾಕಷ್ಟು ನೋವು ಉಂಟಾಗ್ತದೆ. ನಿಮಗೆ ಮಕ್ಕಳಿಗಾಗಿ ಇದ್ದದ್ದನ್ನೆಲ್ಲ ನೀವು ಖರ್ಚು ಮಾಡ್ತೀರಿ. ಮಕ್ಕಳ ವಿಷಯಕ್ಕಾಗಿ ನೀವು ಇದ್ದಂತಹ ಬೆಳ್ಳಿ ಬಂಗಾರಾದಿಗಳನ್ನೂ ಸಹಿತವಾಗಿ ಅಡವಿಡುವಂತಹ ಸಂದರ್ಭ ಬರ್ತದೆ. ಮಕ್ಕಳಿಗೆ ವಿದ್ಯಾಬೋಧನೆಯನ್ನು ಕೊಟ್ಟಾಗ ಅದು ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮುಂದೊಂದು ದಿವಸ, ಇಂದು ಕಾಣದಿದ್ದರೂ ಮುಂದೆ ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಕಾರಣ, ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ಅವನು ನಿಮ್ಮ ರಾಶಿಗೆ ಬಂದೇ ಬರ್ತಾನೆ. ಆದ್ದರಿಂದ ಮಕ್ಕಳು ದಾರಿಗೆ ಬರುವುದಕ್ಕೋಸ್ಕರವಾಗಿ ನಿಮ್ಮ ಹೋರಾಟ. ಮಕ್ಕಳು ಸದ್ವಿದ್ಯಾ ಸತ್ಪರಿಣಿತರಾದರುವಂತಾದಲ್ಲಿ ಅದರಿಂದ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ರೀತಿಯಾದಂತಹ ಸಹನೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿದಾಗ ಒಳ್ಳೆಯ ರೀತಿಯಾದಂತಹ ಉದ್ಯೋಗ ಅಥವಾ ಸರಕಾರಿ ಉದ್ಯೋಗ ಇತ್ಯಾದಿಗಳು ಲಭ್ಯವಾಗುವುದರ ಮೂಲಕವಾಗಿ ಮಕ್ಕಳ ಉನ್ನತಿಯನ್ನು ಬಯಸಿ ಮಕ್ಕಳಿಗಾಗಿ ಮಾಡತಕ್ಕಂತಹ ತಂದೆ ತಾಯಿಯಂದರಿಗೆ ಅನುಕೂಲದ ದಿವಸವಾಗಿರತಕ್ಕಂತಹದ್ದು ಇವತ್ತಿನ ದಿವಸ. ಈಗಾಗಲೇ ಶ್ರಾವಣ ಮಾಸ ಆರಂಭವಾಗಿ ಬಿಟ್ಟಿದೆ. ಶ್ರಾವಣ ಮಾಸ ಸಂದರ್ಭದಲ್ಲಿ ವಿಶೇಷವಾಗಿ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿಯಂದು ಶ್ರೀಕೃಷ್ಣನ ಜನನವಾಗುವಂತಹದ್ದು. ತಾವೆಲ್ಲ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತೀರಿ. ಆ ಜನ್ಮಾಷ್ಟಮಿ ವಿಶೇಷವಾಗಿರತಕ್ಕಂಥದ್ದು ಮಥುರಾ ನಗರಿಯಲ್ಲಿ. ಅದ್ಭುತವಾದಂತಹ ಕೃಷ್ಣನ ಜನ್ಮಸ್ಥಾನ, ಆ ಜನ್ಮಸ್ಥಾನವನ್ನು ದರ್ಶನ ಮಾಡಿಕೊಳ್ಳುವುದೇ ಪುಣ್ಯವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಲಕ್ಷಾಂತರ ಜನರು ಶ್ರೀಕೃಷ್ಣನ ಜನ್ಮಸ್ಥಾನದ ದರ್ಶನವನ್ನು ಮಾಡ್ತಾ ಇರ್ತಾರೆ. ಕಾರಣ, ಶ್ರೀಕೃಷ್ಣನ ಜನ್ಮಸ್ಥಾನ ಒಂದು ಕಾರಾಗೃಹ. ಆ ದರ್ಶನ ಮತ್ತೆ ಯಾವಾಗಲೂ ಬೇಡ ಹೇಳುವಂತಹ ದೃಷ್ಟಿಯಿಂದಲೂ ಹೌದು. ಜೊತೆಯಲ್ಲಿ ಕೃಷ್ಣನ ಜನ್ಮಸ್ಥಾನ ದರ್ಶನ ಮಾತ್ರದಿಂದ ನಾವು ಪಾವನರಾಗ್ತೇವೆ ಹೇಳುವಂತಹ ದೃಷ್ಟಿಯಿಂದಲೂ ಹೌದಾಗಿರತಕ್ಕಂಥದ್ದು. ಇದು ಅಪರೂಪವೂ ಹೌದು, ಸುಂದರ ಸ್ಥಳವೂ ಹೌದಾಗಿರತಕ್ಕಂಥದ್ದು. ಶ್ರೀಕೃಷ್ಣನು ನಲಿದಾಡಿದಂತಹ ಸ್ಥಳ, ಶ್ರೀಕೃಷ್ಣನು ಓಡಾಡಿದಂತಹ ಸ್ಥಳ, ಶ್ರೀಕೃಷ್ಣನು ಸದಾಕಾಲದಲ್ಲೂ ಸಹಿತವಾಗಿ ಬೆಣ್ಣೆಯನ್ನು ಸವಿದ ಸ್ಥಳವಾಗಿರತಕ್ಕಂಥದ್ದು ವ್ರಜಭೂಮಿ. ರಾಧೆ ಮತ್ತು ಕೃಷ್ಣರ ಓಡಾಡಿದಂತಹ ಪ್ರದೇಶ, ರಾಧೆ ಮತ್ತು ಕೃಷ್ಣರು ಆಟಪಾಠವನ್ನು ಆಡಿದಂತಹ ಸ್ಥಳದ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಶೀಘ್ರವಾಗಿ, ಅತಿ ಶೀಘ್ರವಾಗಿ ಮಾಡ್ತಾ ಇದ್ದೇವೆ. ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮನೆಯಲ್ಲೇ ಕುಳಿತು ಮಥುರಾ ನಗರಿಯ ದರ್ಶನ ಸದ್ಯದಲ್ಲೇ ಆರಂಭವಾಗ್ತದೆ. ನಿರೀಕ್ಷೆಯಲ್ಲಿರಿ, ಮಥುರಾ ದರ್ಶನ.